ಈ ಸಂವತ್ಸರದ ಪ್ರಾರಂಭದಲ್ಲಿಯೇ ನಾವು ಹೇಳಿದ್ವಿ, ಮಳೆ, ಕುಡುಗು, ಸಿಡಿಲು, ಮಂಚು, ಪ್ರಕೃತಿ ಅಸಲುನತೆ, ಬೆಂಕಿಯಿಂದ ಕಾಟ, ಮತಾಂಧತೆ ಹೆಚ್ಚಾಗ್ತದೆ, ಸಾವು ನೋವುಗಳಾಗ್ತವೆ, ಜನರು ಅಶಾಂತಿಯಿಂದಿರ್ತಾರೆ, ಭೂಮಿ ನಡುಗ್ತದೆ, ಕುಸಿತದೆ, ರೋಗ ಹೆಚ್ಚಾಗ್ತವೆ ಅಂತ ಹೇಳಿದ್ವಿ. ಅದರಂತೆ ಇನ್ನೂ ಮುಂದೆ ಸಹಿತ ಮಳೆಯಾಗುವ ಲಕ್ಷಣವಿದೆ, ಕಾರ್ತೀಕ ಮಾಸದಲ್ಲಿ ತೊಂದರೆಯಾಗುವ ಲಕ್ಷಣ ಇದೆ, ಮಳೆಯಿಂದ, ರೋಗಗಳಿಂದ, ಭೂಮಿಯಿಂದ ಲಕ್ಷಣವಿದೆ. ವಿಶೇಷವಾಗಿ ಹಿಂದೆ ನಾವು ಹೇಳಿದ್ವಿ, ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಅಂತ ಬಂದು, ಈಗಲೂ ಅಂತಹ ಪರಿಸ್ಥಿತಿ ಇದೆ. ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಮತ್ತು ಭೂಮಿಯಲ್ಲಿಯೇ ಇರುವಂಥ ವಿಷ ಜಂತುಗಳು, ಪ್ರಾಣಿಗಳು, ಕ್ರಿಮಿಗಳು ಹೊರಗೆ ಬಂದು ಜನರಿಗೆ ಹೆಚ್ಚು ತೊಂದರೆ ಕೊಡುವಂಥ ಪ್ರಸಂಗ ಭಾಳ ಇದೆ. ಹಾಗಾಗಿ ಪ್ರಕೃತಿ ಅಲ್ಲೋಲ ಕಲ್ಲೋಲ ಆಗುವ ಪ್ರಸಂಗ ಈ ಸಂವತ್ಸರದ ಕಡೆಯವರೆಗೂ ಇರ್ತದೆ. ಮತ್ತು ಒಂದು ಹಿಂದೆ ಹೇಳಿದ್ದ ಅಚ್ಚರಿಯ ಒಂದು ಅವಘಡ ಕಾದಿದೆ ಅಂತಂತೇಳಿ, ಅದು ಸಹಿತ ಕಾದು ನೋಡಿ. ಇನ್ನೂ ಹೆಚ್ಚಾಗಿ ಬೆಂಕಿಯಿಂದ ಸಮಸ್ಯೆ ಇದೆ, ಅಪಮೃತ್ಯುಗಳಿದ್ದಾವೆ, ಜನರಲ್ಲಿ ಅಶಾಂತಿಯಾಗಿ ಕಲಗಳು ಹೆಚ್ಚಾಗ್ತಾ ಇದ್ದಾವೆ. ಒಂದು ಕಡೆಯಿಂದ ಪ್ರಕೃತಿ ವಿಕೋಪ, ಮತ್ತೊಂದು ಕಡೆ ಮತಾಂಧತೆ, ಜಾತೀಯತೆ, ಆಕ್ರೋಶಗಳು, ಅಶಾಂತಿಗಳು ಹೆಚ್ಚಾಗಿ ಮುಂದೆ ಜನಮನವನ್ನು ಶಾಂತಿ ಕೆಡಿಸ್ತಕ್ಕಂಥ ಕೆಲಸ ನಡೀತದೆ. ರಾಜಕೀಯ ಭವಿಷ್ಯ ಏನು, ರಾಜಕೀಯದಲ್ಲಿ ಚೆನ್ನಾಗಿ ನಡೀತಾ ಇತ್ತಲ್ಲ, ಮುಂದೆ ಚುನಾವಣೆ ಇದೆ, ಚುನಾವಣೆ ಕಾಲದಲ್ಲಿ ಹೇಳ್ತೀನಿ ಏನಂತ. ಈ ಕೊರೋನಾ ಅಂತ ರೋಗಗಳು ಈಗ ಸ್ವಲ್ಪ ಕಡಿಮೆ, ಇನ್ನೊಂದು ವರ್ಷದಲ್ಲಿ ಕೊರೋನಾ ಹೋಗ್ತದೆ. ನಾನು ಬಳ್ಳಾರಿ ಒಳಗೆ ಇದ್ರ ಬಗ್ಗೆ ಹೇಳಿದ್ದೆ, ನಾನು ಕೊರೋನಾ ಹೋಗ್ತದೆ, ಹೋಗುವಾಗ ಜಗತ್ತಿಗೆ ವಿಪರೀತವಾದ ಕ್ಷಾಮವನ್ನು ಕೊಟ್ಟೋಗ್ತದೆ, ದುಃಖವನ್ನು ಕೊಟ್ಟೋಗ್ತದೆ, ಕುಡಿಯೋಕ್ಕೆ ನೀರಿಲ್ದಂಗೆ ಮಾಡ್ತದೆ ಅಂತ ಪ್ರಸಂಗನೂ ಇದೆ. ಮುಂದೆ ಕೊರೋನಾ ವರ್ಷದಲ್ಲಿ ಬಿಡುಗಡೆ ಆಗ್ತದೆ. ಇದು ಎಂಥ ಕಾಯಿಲೆ ಅಂದರೆ, ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ ಇಂಥ ಕಾಯಿಲೆ ಬಂದಿಲ್ಲ. ಹೆಂಗೆ ಅಂತ ನೀವು ಪ್ರಶ್ನೆ ಮಾಡಿದರೆ, ಎಲ್ಲ ಜನ ಕಷ್ಟ ಬಂದಾಗ ಏನಂತಾರೆ, ದೇವರು ಅಂತಾರೆ, ಧರ್ಮ ಅಂತಾರೆ, ಮಠ ಮಂದಿರ ಗುಡಿಗಳಿಗೆ ಹೋಗ್ತಾರೆ. ಆದರೆ ಈ ಕೊರೋನಾ ಮೊದಲು ಬಂದದೇ ದೇವ್ರ ಮೇಲೆ, ಮೊದಲು ಬಂದರೆ ಮಠಗಳ ಮೇಲೆ, ಮೊದಲು ಬಂದರೆ ಮಠಮಾನಿಗಳ ಮೇಲೆ ಬಂತು. ಯಾಕೆಂದರೆ ಆಮೇಲೆ ಮನುಷ್ಯರ ಮೇಲೆ ಬಂತು, ಭೂಮಿ ಮೇಲೆ ಬಂತು, ನೀರಿನ ಮೇಲೆ ಬಂತು. ಹಾಗಾಗಿ ಕೊರೋನಾ ಇನ್ನೂ ಜನವರಿವರೆಗೂ ಸ್ವಲ್ಪ ಕಷ್ಟ ಇದೆ, ಸ್ಪ್ರೆಡ್ ಆಗೋ ಲಕ್ಷಣ ಇದು, ಮತ್ತೊಂದು ರೂಪ ಆಗೋ ಲಕ್ಷಣವೂ ಇದ್ದಾವೆ. ಏನೇ ಆದರೂ ಒಂದು ವರ್ಷದಲ್ಲಿ ಇದು ಬಿಡುಗಡೆ ಆಗುತ್ತೆ, ಭಾಳ ಕಷ್ಟವನ್ನು ಕೊಟ್ಟು ಹೋಗುತ್ತೆ ಮುಂದೆ ಹೋಗ್ತದೆ. ಈಗ ಸದ್ಯಕ್ಕೆ ರಾಜಕೀಯ ಬದಲಾವಣೆಗಳು ಯಾವುದಿಲ್ಲ, ಏನು ಹೇಳಕ್ಕೂ ನೀವು ಗೊತ್ತಿರೋದನ್ನೇ ಕೇಳಿದ್ದೀನಿ, ಏನು ಹೇಳಮ್ಮ. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ನಡೀತಾ ಇದೆಯಲ್ಲ ಸರ್ಕಾರ, ಅದಕ್ಕೆ ಯಾಕೆ ನಾ ಅಪಶಕ್ನ ನುಡಿಬೇಕು ಅಲ್ವೇ. ಮುಂದಿನ ಜೀವನ ಹೇಗಿರುತ್ತೆ ಜನರಿಗೆ, ನಾವು ಸಾಮಾನ್ಯವಾಗಿ ಇರ್ತಾ ಅಥವಾ ಜನವರಿ ಆದಮೇಲೆ ಕೊರೋನಾ ಹೋದ್ಮೇಲೆ ಮತ್ತೆ ಯಾವುದು ಇಲ್ಲ, ಯುಗಾದಿ ಫಲದ ಮೇಲೆ ಹೇಳ್ತೀನಿ. ಇದು ಹೀಗೆ ಶುಭನಾಮ ಸಂವತ್ಸರ ಅಶುಭವನ್ನು ಕೊಟ್ಟುಬಿಡ್ತಿದ್ದು. ಈ ಸಂವತ್ಸರ ಹೆಸರೇ ಶುಭನಾಮ ಸಂವತ್ಸರ. ಇದು ನಾವು ಹೇಳಿದ್ದು ಮೊದಲೇ, ಇದು ಶುಭ ಆಗಲ್ಲ ಅಶುಭ ಆಗ್ತದೆ ಅಂತ. ಅಶುಭನ ಇದು ವರ್ಷದವರೆಗೆ ಹೀಗೇನೆ, ಇನ್ನೂ ಸಮಸ್ಯೆಗಳಿದ್ದಾವೆ ಮನುಷ್ಯನಿಗೆ, ಪ್ರಕೃತಿಯಿಂದ ಇದೆ, ಮಳೆಯಿಂದ ಇದೆ, ಮತ್ತು ಗುಡ್ಡುಗಳು ಕುಸಿತ ಅಂತ ಹೇಳಿದೆ, ಭೂಕಂಪನಗಳು ಇನ್ನೂ ಹೆಚ್ಚಾಗೋ ಲಕ್ಷಣ ಇದೆ, ದುಷ್ಟ ಪ್ರಾಣಿಗಳಿಂದ ಜಂತುಗಳಿಂದ ಮನುಷ್ಯನಿಗೆ ನೋವಾಗ್ತದೆ. ಆದರೂ ಒಂದು ಸಲಿಗೆ ಹೊರಗಡೆ ಹೋಗುವಾಗ ಕೈಲೇನಾದ್ರೂ ಒಂದು ಬಡಗಿ ಹಿಡ್ಕೊಂಡು ಹೋಗೋದು ಒಳ್ಳೆಯದು, ಹಗಲಾಗಲಿ ರಾತ್ರಿ ಆಗಲಿ, ಅದು ಸಂರಕ್ಷಣೆ ಆಗ್ತದೆ. ಮತ್ತು ವಿಶೇಷವಾಗಿ ಮುಂದಿನ ಈ ಆಶ್ವೀಜ ಕೊಡೆಯಿಂದ ನನ್ನ ಲೆಕ್ಕದಲ್ಲಿ ಯುಗಾದಿವರೆಗೂ ಅಂಗಾಂಗ ಕಾಯಿಲೆಗಳು ಅಂತಾರೆ, ಅಂದರೆ ಪ್ಯಾರಲಿಸ್, ಹಾರ್ಟ್ ಅಟ್ಯಾಕ್, ಈ ಕಾಯಿಲೆ ಹೆಚ್ಚಾಗೋ ಲಕ್ಷಣ ಜನ ಸಾಯ್ತಾರೆ ಇನ್ನು ಮೂರು ತಿಂಗಳಲ್ಲಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.